ಶುಭ ವಿದ್ಯಾರ್ಥಿಗಳೇ ಮಾದರಿ ಉತ್ತರ ಪತ್ರಿಕೆಯನ್ನು ಬಿಡಿಸುವ ಈ ಯೂಟ್ಯೂಬ್ ವಿಡಿಯೋಗೆ ಎರಡನೆಯ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ ನಾವೀಗಾಗಲೇ ಮೂವತ್ತು ಪ್ರಶ್ನೆಗಳವರೆಗೆ ಅಧ್ಯಯನ ಮಾಡಿಯಾಗಿತ್ತು ಈಗ ನಾವು ಈ ವಿಭಾಗಕ್ಕೆ ಬರೋಣ ಇಲ್ಲಿ ಇದು ನಾಲ್ಕು ಅಂಕಗಳ ಒಂದು ಭಾಗವಾಗಿದೆ ಇಲ್ಲಿ ಆ ಭಾಗದಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಏಳೆಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಎನ್ನುವ ಶೀರ್ಷಿಕೆಯಲ್ಲಿ ವಿದ್ಯಾರ್ಥಿಗಳೇ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ ನಿಮಗೆ ಸುಲಭವಾಗಿ ಉತ್ತರಿಸಲು ಸಾಧ್ಯವಾದ ಪ್ರಶ್ನೆಗಳಿಗೆ ಮಾತ್ರ ನೀವು ಏಳೆಂಟು ವಾಕ್ಯಗಳಲ್ಲಿ ಬರೆದಾಗ ನೀವು ಗಳಿಸುವುದು ಈ ಭಾಗದಲ್ಲಿ ಹನ್ನೆರಡು ಪೂರ್ಣ ಅಂಕಗಳನ್ನು ಬನ್ನಿ ವಿದ್ಯಾರ್ಥಿಗಳೇ ಇಲ್ಲಿ ಮೂವತ್ತೊಂದನೇ ಪ್ರಶ್ನೆ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಉತ್ತರ ಸೀತೆಯ ಬಗ್ಗೆ ರಾವಣನಲ್ಲಿ ವ್ಯಾಮೋಹ ಅಳಿದು ಕರುಣೆ ಅನುಕಂಪಗಳು ನೆಲೆಸಿದ ಮೇಲೆ ರಾವಣನ ಮನಸ್ಸು ಪರಿವರ್ತನೆಗೊಂಡು ತಾನು ಮಾಡಿದ ಸೀತಾಪಹರಣದಂಥ ಅಕಾರ್ಯಕ್ಕಾಗಿ ಪಶ್ಚಾತ್ತಾಪ ಹೊಂದುವುದನ್ನು ಕವಿ ಇಲ್ಲಿ ಸೊಗಸಾಗಿ ಚಿತ್ರಿಸಿದ್ದಾನೆ ಪ್ರಾಣಪ್ರಿಯರಾದ ರಾಮ ಸೀತೆಯರನು ಕರ್ಮವಶದ ನೆವದಿಂದ ಕಾಮಮೋಹಿತನಾದ ತಾನು ಅಗಲಿಸಿದೆ ಎಂದು ಯೋಚಿಸುತ್ತಾನೆ ಅಲ್ಲದೆ ಅವಿವೇಕಿಯಾದ ತನ್ನಿಂದ ಕುಲದ ಹಿರಿಮೆ ನಾಶವಾಯಿತೆಂದು ಪರಿತಾಪಗೊಳ್ಳುತ್ತಾನೆ ಕಾಮಪೀಡಿತನಾಗಿ ರಾಮನಿಂದ ಸೀತೆಯನ್ನು ಬೇರ್ಪಡಿಸಿ ಅವಳಿಗೆ ದುಃಖವನ್ನು ಉಂಟು ಮಾಡಿದನೆಂದು ಪರಿತಪಿಸುತ್ತಾನೆ ತನ್ನ ಈ ಕೆಟ್ಟ ಕೆಲಸದ ಕೀರ್ತಿ ಎಲ್ಲೆಡೆ ತುಂಬಿಕೊಂಡಿತಲ್ಲ ಎಂಬ ಪಶ್ಚಾತ್ತಾಪ ಅವನನ್ನು ಸುಡುತ್ತದೆ ಸಹೋದರ ವಿಭೀಷಣ ಹಿತವನ್ನೇ ನುಡಿದರು ಅದಕ್ಕೆ ಕಿವಿಗೊಡದೆ ವಿನಯವಂತನಾದ ಅವನನ್ನು ಗದರಿಸಿ ದೂರ ಸರಿಸಿದ ದುರ್ಬೆಸನೇ ತಾನು ಎಂಬ ಪಾಪ ಪ್ರಜ್ಞೆಯಲ್ಲಿ ರಾವಣ ನರಳುವುದನ್ನು ನಾವು ಗಮನಿಸಬಹುದಾಗಿದೆ ಮೂವತ್ತೆರಡನೇ ಪ್ರಶ್ನೆ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿರಿ ಉತ್ತರ ಇನ್ನು ಹುಟ್ಟದ ಇರಲಿ ನಾರಿಯರೆನ್ನುವಲು ಎಂಬ ಕಾವ್ಯದ ನಾಯಕಿಯಾದ ದ್ರೌಪದಿಯು ಮೂರು ಅವಮಾನಗಳನ್ನು ಅನುಭವಿಸುತ್ತಾಳೆ ಅವುಗಳಲ್ಲಿ ಮೊದಲನೆಯದು ಜೂಜಿನಲ್ಲಿ ಧರ್ಮರಾಯ ಸೋತಾಗ ಒತ್ತೆಯಾಳಾದ ದ್ರೌಪದಿಯನ್ನು ದುರ್ಯೋಧನ ತುಂಬಿದ ಸಭೆಗೆ ಎಳೆದು ತರಿಸಿ ವಸ್ತ್ರಾಪಹರಣ ಮಾಡಿಸುತ್ತಾನೆ ಎರಡನೆಯದು ವನವಾಸದ ಅವಧಿಯಲ್ಲಿ ಸೈಂಧವನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಿ ಅವಮಾನಿಸುತ್ತಾನೆ ಮೂರನೆಯದು ಕೀಚಕನು ರಾಜ್ಯಸಭೆಯಲ್ಲೇ ದ್ರೌಪದಿಯನ್ನು ಅವಳ ಗಂಡಂದಿರದರೆ ಎಡಗಾಲಿನಿಂದ ಒದೆದು ಅವಮಾನಿಸುತ್ತಾನೆ ಈ ಮೂರೂ ಅವಮಾನಗಳು ದ್ರೌಪದಿಯ ಸಂಕಟ ನೋವು ದುಃಖಗಳಿಗೆ ಕಾರಣಗಳಾಗಿವೆ ಮೂವತ್ತ್ಮೂರನೇ ಪ್ರಶ್ನೆ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು ಉತ್ತರ ವೀರನಾದವನಿಗೆ ಆಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ಶತ್ರುಗಳನ್ನು ಇರಿದು ಕೊಲ್ಲುವ ಕ್ಷಾತ್ರಗುಣವಿರಬೇಕು ನಾನಾ ಬಗೆಯ ಚಮತ್ಕಾರಗಳನ್ನು ಅರಿತವನು ಮಂತ್ರಿಯಾಗಲು ಯೋಗ್ಯನಾದವನು ಅಂತೆಯೇ ರಾಜನಾದವನು ಯಾರು ಏನೇ ಅಂದರೂ ನಿಂದಿಸಿದರೂ ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದಿರಬೇಕು ಮತ್ತು ಎಲ್ಲರೂ ಯೋಗಿಗಳಾಗಲು ಸಾಧ್ಯವಿಲ್ಲ ಯಾರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅರಿಷಡ್ವರ್ಗಗಳನ್ನು ಗೆಲ್ಲಬಲ್ಲರು ಅವರನ್ನು ಯೋಗಿ ಎನ್ನಬಹುದೆಂದು ಸೋಮನಾಥನು ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳನ್ನು ವಿವರಿಸಿದ್ದಾನೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಜಾಲಿಮರ ಮತ್ತು ದುರ್ಜನರನ್ನು ಸಮೀಕರಿಸಿರುವುದರ ಔಚಿತ್ಯವನ್ನು ಚರ್ಚಿಸಿ ಉತ್ತರ ಜಾಲೆಯ ಮರದಂತೆ ಧರೆಯಳು ದುರ್ಜನರು ಎಂದು ಪುರಂದರದಾಸರು ದುರ್ಜನರನ್ನು ಜಾಲೆಯ ಮರಕ್ಕೆ ಹೋಲಿಸಿರುವುದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ ಏಕೆಂದರೆ ಜಾಲೆಯ ಮರದಿಂದಲೂ ದುರ್ಜನರಿಂದಲೂ ಯಾವ ಉಪಯೋಗವು ಸಮಾಜಕ್ಕೆ ಇಲ್ಲವೇ ಇಲ್ಲ ಎರಡು ನಿರರ್ಥಕವಾದ ಜೀವನಕ್ಕೆ ಉದಾಹರಣೆಗಳೇ ಜಾಲೆಯ ಮರ ಮೈತುಂಬ ಚುಚ್ಚುವ ಮುಳ್ಳನ್ನು ಹೊಂದಿರುವಂತೆ ದುರ್ಜನರ ಮನಸ್ಸಿನ ತುಂಬ ಕೆಟ್ಟ ವಿಚಾರಗಳೇ ತುಂಬಿರುತ್ತವೆ ಜಾಲೆಯ ಮರ ನೆರಳನ್ನಾಗಲಿ ಹಣ್ಣನ್ನಾಗಲಿ ಹೂವಿನ ಸುವಾಸನೆಯನ್ನಾಗಲಿ ಲೋಕಕ್ಕೆ ಒದಗಿಸುವುದೇ ಇಲ್ಲ ಇದೇ ರೀತಿ ದುರ್ಜನರು ಕೂಡ ತಮ್ಮ ದುಷ್ಟ ಕೆಲಸಗಳಿಂದಾಗಿ ಸಮಾಜಕ್ಕೆ ಅಪಾಯವನ್ನುಂಟು ಮಾಡುತ್ತಿರುವ ಹೊರೆಯಾಗಿದ್ದಾರೆ ಆದ್ದರಿಂದ ದುರ್ಜನರನ್ನು ಜಾಲೆಯ ಮರದೊಂದಿಗೆ ಸಮೀಕರಿಸಿರುವುದು ಸರಿಯಾದ ಹೋಲಿಕೆಯಾಗಿದೆ ಎನ್ನಬಹುದು ವಿದ್ಯಾರ್ಥಿಗಳೇ ಈಗ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ ನಿಮಗೆ ಬೇಕಾದ ಎರಡು ಪ್ರಶ್ನೆಗಳಿಗೆ ಏಳೆಂಟು ವಾಕ್ಯಗಳಲ್ಲಿ ಉತ್ತರಿಸಿ ನೀವು ಎಂಟು ಅಂಕಗಳನ್ನು ಇಲ್ಲಿ ಗಳಿಸಬಹುದು ಇಲ್ಲಿ ಮೂವತ್ತೈದನೇ ಪ್ರಶ್ನೆ ವಾಲ್ಪರೆಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಉತ್ತರ ಕುದುರೆಯೇರಿ ಟೋಪಿ ಧರಿಸಿ ಬಂದ ಮಾರ್ಷ್ನನ್ನು ಕಂಡು ವಾಲ್ಪರೇನ ಆದಿವಾಸಿಗಳು ಹೆದರಿ ತಮ್ಮ ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಾಯವಾದರು ನಂತರ ಪೂಣಚ್ಚಿ ಎನ್ನುವ ಆದಿವಾಸಿಯನ್ನು ಮಾರ್ಷ್ ಸದ್ದೆಯ ಮೂಲಕ ಪರಿಚಯ ಮಾಡಿಕೊಂಡ ತೆರೆದ ಗುಡಿಸಲಿನಲ್ಲಿಯೇ ಇಬ್ಬರೂ ಬಿಡಾರ ಹಾಕಿದರು ಪೂರ್ಣಚ್ಚಿಯ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಷ್ ಅನ್ವೇಷಿಸಿದ ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ ಪೂರ್ಣಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿದ ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಟ್ಟ ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲುಸಾಗಿ ಬೆಳೆಯಲು ಆರಂಭಿಸಿದವು ಮಾರ್ಷ್ ನಿಧಾನವಾಗಿ ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತ ತೋಟವನ್ನು ವಿಸ್ತರಿಸುತ್ತ ನಡೆದ ಹೀಗೆ ವಾಲ್ಪರೆಗೆ ಬಂದ ಮಾರ್ಷ್ ಅಲ್ಲಿ ನೆಲೆಯೂರಿದ ಇನ್ನು ಮೂವತ್ತಾರನೇ ಪ್ರಶ್ನೆ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ ಉತ್ತರ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಈ ಕೆಳಗಿನಂತೆ ನಿರೂಪಿಸಿದ್ದಾರೆ ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆದಿದ್ದರೂ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳು ಇರುತ್ತವೆ ದಿನಾ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದಿದ್ದ ಕೇವಲ ಹತ್ತನೇ ತರಗತಿ ಓದಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ಪ್ಲೇವಿಯ ತಾನು ಓದಿಲ್ಲ ತವರಿನ ಸಂಪತ್ತಿಲ್ಲ ಬೆಂಬಲಕ್ಕೆ ಯಾರಿಲ್ಲ ಮೂರು ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರದೃಷ್ಟಕ್ಕೆ ಹಲುಬಿ ಕೂರಲಿಲ್ಲ ಅವರೆದುರು ಆಯ್ಕೆಗಳಿದ್ದವು ಅಂಥ ಕೆಟ್ಟ ಸಂದರ್ಭದಲ್ಲೂ ನಲವತ್ತರ ವಯಸ್ಸಿನಲ್ಲೂ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಮೂರು ಮಕ್ಕಳನ್ನು ಮುಂದೆ ತಂದರು ನಿಶಾ ಶರ್ಮಾ ವರದಕ್ಷಿಣೆಯ ಹುಡುಗನನ್ನು ನಿರಾಕರಿಸಿದಳು ಬಹುಪಾಲು ಮಧ್ಯಮ ವರ್ಗದ ಎದುರು ನೂರು ಸಾವಿರ ಆಯ್ಕೆಗಳಿವೆ ಓದುವ ಆಯ್ಕೆ ಜರ್ದಾ ಜಗಿಯದೆ ಇರುವ ಆಯ್ಕೆ ಪ್ಲೇವಿನ್ಗೆ ಬೀಳದ ಆಯ್ಕೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆಯಾಗದೇ ಇರುವ ಆಯ್ಕೆ ಮುಂತಾದವುಗಳು ಅವುಗಳನ್ನು ಬಳಸಿಕೊಳ್ಳಬೇಕಷ್ಟೆ ನೂರು ಹಾದಿಯನ್ನು ಹಾಸಿದೆ ಎದ್ದು ನಡೆಯಬೇಕಷ್ಟೇ ಎಂದು ಲೇಖಕಿ ನಿರೂಪಿಸಿದ್ದಾರೆ ಮೂವತ್ತೇಳನೇ ಪ್ರಶ್ನೆ ಪೋಷಕರು ಖಾಸಗಿ ಶಾಲೆಗಳ ಕಡೆ ಹೊರಳಲು ಲೇಖಕರು ಯಾವ ಕಾರಣಗಳನ್ನು ಉದಾಹರಿಸುತ್ತಾರೆ ಉತ್ತರ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ಒಳ್ಳೆಯ ಶಾಲೆಗಳಲ್ಲಿ ಓದಬೇಕು ಒಳ್ಳೆಯ ಶಿಕ್ಷಣ ಪಡೆಯಬೇಕು ಅವರ ಭವಿಷ್ಯ ಉಜ್ವಲವಾಗಿರಬೇಕು ಎಂದು ಆಶಿಸುತ್ತಾರೆ ಅವರು ನ್ಯಾಯವಾಗಿಯೇ ಅಸಹ್ಯ ಎನ್ನಿಸುವ ನಮ್ಮ ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸಲು ಇಷ್ಟಪಡುವುದಿಲ್ಲ ಎಷ್ಟೋ ಕಡೆಗಳಲ್ಲಿರುವ ಶಾಲೆಗಳನ್ನು ಒಮ್ಮೆ ನೋಡಿ ಕುಸಿದು ಬೀಳುತ್ತಿರುವ ಕಟ್ಟಡಗಳು ದೊಡ್ಡಿಯಾದ ತರಗತಿಗಳು ಅಧ್ಯಾಪಕರಿಲ್ಲದ ತರಗತಿಗಳು ಪಾಠ ಹೇಳದ ಅನರ್ಹ ಅಧ್ಯಾಪಕರು ದಿನ ಬೆಳಗಾದರೆ ರಜೆ ಶಿಸ್ತಿಲ್ಲದ ವ್ಯವಸ್ಥೆ ಮೂತ್ರದ ವಾಸನೆಯ ಪರಿಸರ ಇದು ನಮ್ಮ ಬಹಳಷ್ಟು ಶಾಲೆಗಳ ಸ್ಥಿತಿ ಆದ್ದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಖಾಸಗಿ ಉದ್ಯಮವಾದ ಇಂಗ್ಲಿಷ್ ಶಾಲೆಗಳ ಕಡೆ ಹೋಗುತ್ತಾರೆ ಎಂದು ಲೇಖಕರು ಮೇಲಿನ ಉದಾಹರಣೆಗಳ ಮೂಲಕ ಹೇಳುತ್ತಾರೆ ಇನ್ನು ವಿದ್ಯಾರ್ಥಿಗಳೇ ಮೂವತ್ತೆಂಟರಿಂದ ನಲವತ್ತ ಪ್ರಶ್ನೆಗಳವರೆಗೆ ಇದು ದೀರ್ಘ ಗದ್ಯದಿಂದ ಆಯ್ದಂಥ ಪ್ರಶ್ನೆಗಳು ಇಲ್ಲಿ ಕೂಡ ನಿಮಗೆ ಬೇಕಾದಂಥ ಪ್ರಶ್ನೆಗಳನ್ನು ನಿಮಗೆ ಸುಲಭವಾದ ಪ್ರಶ್ನೆಗಳನ್ನು ನೀವು ಬರೆದು ಅಂಕಗಳನ್ನು ಗಳಿಸಬಹುದು ಮೂವತ್ತೆಂಟನೆಯ ಪ್ರಶ್ನೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಕೃಷ್ಣೇಗೌಡರ ಆನೆ ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿ ಆನೆ ಆಗಿತ್ತು ಅದು ಹುಟ್ಟಿ ಬೆಳೆದದ್ದು ಎಲ್ಲ ಊರಿನ ಜನರ ಮಧ್ಯದಲ್ಲಿಯೇ ಆಗಿತ್ತು ಆದುದರಿಂದ ಅದಕ್ಕೆ ಕಾಡಿನ ಬಗೆಗೆ ಅಥವಾ ಇತರ ಕಾಡಾನೆಗಳ ಬಗೆಗೆ ಸ್ವಲ್ಪವೂ ತಿಳುವಳಿಕೆ ಇರಲಿಲ್ಲ ಅದು ಪೇಟೆಯಲ್ಲಿ ಯಾವುದೇ ಲಂಗು ಲಗಾಮು ಇಲ್ಲದೆ ದನ ಕರುಗಳಂತೆ ತಿರುಗಾಡಿಕೊಂಡಿರುತ್ತಿತ್ತು ಶಾಲೆಯ ಮಕ್ಕಳು ಅದರ ಹತ್ತಿರ ಹೋಗಲು ಹೆದರುತ್ತಿದ್ದರಾದರೂ ದೂರದಿಂದಲೇ ಗೌರಿ ಎಂದು ಕೂಗಿದರೆ ಅದು ಸೊಂಡಿಲನ್ನು ಎತ್ತಿ ಸಲಾ ಮಾಡುತ್ತಿತ್ತು ರಸ್ತೆ ಬದಿಯ ಅಂಗಡಿಗಳಲ್ಲಿ ಖರ್ಚಾದ ಬಾಳೆಗೊನೆಯ ದಿಂಡು ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡುತ್ತಿದ್ದರು ಆನೆ ಎಲ್ಲ ಅಂಗಡಿಗಳ ಬಳಿ ಹೋಗಿ ಅದನ್ನು ತಿನ್ನುತ್ತಿತ್ತು ಇದೇ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ಕಾಡನೆಗಳ ಹಾವಳಿ ನಿರೂಪಕರ ಗಮನಕ್ಕೆ ಬಂದದು ಹೇಗೆ ಉತ್ತರ ನಿರೂಪಕರು ಅವರ ಮನೆ ಸಮೀಪದ ಗುಡ್ಡದ ಹೊರತೆಯಿಂದ ಮನೆಗೆ ನೀರು ಬರುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದರು ಪೈಪಿನೊಳಗೆ ಆಗಾಗ ಕಪ್ಪೆ ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆಯಾಗುತ್ತಿತ್ತು ಒಂದು ದಿನ ಹಾಗೇ ನಲ್ಲಿಗೆ ಹಾಕಿದ್ದ ಪೈಪಿನಿಂದ ನೀರು ಬರುವುದು ನಿಂತು ಹೋಯಿತು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದಾಗ ಪೈಪು ಇಡಲು ಮಾಡಿದ್ದ ದಾರಿ ಎಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿ ಪುಡಿಯಾಗಿ ಗುಂಡಿಯೊಳಗೆ ಹುಗಿದು ಹೋಗಿದ್ದವು ಗುಂಡಿಯೊಳಗೆಲ್ಲ ನೀರು ತುಂಬಿತ್ತು ದೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಬಾವಿಗಳೇ ನಿರ್ಮಾಣವಾಗಿ ಪೈಪುಗಳು ಪುಡಿಯಾಗಿ ಪಾತಾಳದವರೆಗೂ ಹುಗಿದು ಹೋಗುತ್ತವೆಂದಾಗಲಿ ನಿರೂಪಕರಿಗೆ ಅಂದಾಜು ಇರಲಿಲ್ಲ ಎಲ್ಲರೂ ಆನೆಗಳ ಕಾಟ ಎಂದು ಕೂಗಾಡುವವರೆಗೂ ತಮ್ಮ ಪೈಪುಗಳಿಗೆ ಯಾರು ಜಖ ಮಾಡಿರಬಹುದೆಂದು ಯೋಚಿಸುತ್ತಿದ್ದರು ಹೀಗೆ ಕಾಡಾನೆಗಳ ಹಾವಳಿ ನಿರೂಪಕರ ಗಮನಕ್ಕೆ ಬಂದಿತು ನಲವತ್ತನೇ ಪ್ರಶ್ನೆ ಪೋಸ್ಟ್ಮನ್ ಜಬ್ಬಾರನ ಭವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಉತ್ತರ ಜಬ್ಬಾರ ಲೈನ್ಮ್ಯಾನ್ ದುರ್ಗಪ್ಪನ ಹಾಗೆ ತೊಂದರೆಗೆ ಸಿಕ್ಕಿಕೊಂಡ ಮನುಷ್ಯ ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೇ ಹದಿನಾರು ವರ್ಷದಿಂದ ಕೆಲಸ ಮಾಡುತ್ತಿದ್ದರೂ ಇನ್ನೂ ಟೆಂಪರವರಿಯಲ್ಲಿ ಇದ್ದುದರಿಂದ ಅವನ ಸಂಬಳ ಕೇವಲ ಅರವತ್ತು ರೂಪಾಯಿ ಆ ಸಂಬಳದಲ್ಲಿ ಅವನು ಹೊಟ್ಟೆ ಬರೆಯಲು ಸಾಧ್ಯವಿಲ್ಲದೆ ನೂರೆಂಟು ಪತ್ರಿಕೆಗಳ ಏಜೆನ್ಸಿ ತಗೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದ ಪೋಸ್ಟಿನ ಜೊತೆಗೆ ಮ್ಯಾಗಜೀನ್ ಕಂತೆಯನ್ನು ಅವನು ಹೊತ್ತು ತಿರುಗಬೇಕಾಗಿತ್ತು ಅದು ದಿನಾಲೂ ಹದಿನೆಂಟು ಕಿಲೋಮೀಟರ್ ಹೋಗಿ ಬರಬೇಕಿತ್ತು ಅದಕ್ಕಾಗಿ ಒಂದು ಸೆಕೆಂಡ್ ಹ್ಯಾಂಡ್ ಲೂನಾವನ್ನು ಕೊಂಡುಕೊಂಡಿದ್ದನು ಇತ್ತೀಚೆಗೆ ಡಿಪಾರ್ಟ್ಮೆಂಟಿನವರು ತಮ್ಮ ಸೇವೆಯನ್ನು ವಿಸ್ತರಿಸುವ ನೆಪದಲ್ಲಿ ಪ್ರತಿ ಊರುಗಳಿಗೆ ಪೋಸ್ಟ್ ಬಾಕ್ಸುಗಳನ್ನು ನೇತು ಹಾಕಿದ್ದರು ಕಾರಣ ಜಬ್ಬಾರ ಅವು ಇರುವಲ್ಲೆಲ್ಲ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸಿಗೆ ಕೊಡಬೇಕಾಗಿತ್ತು ಇದರಿಂದ ಅವನಿಗೆ ಸಾಕಾಗಿತ್ತು ಹೀಗೆ ನಿರೂಪಕರು ಜಬ್ಬಾರನ ಬವಣೆಯನ್ನು ವಿವರಿಸಿದ್ದಾರೆ ವಿದ್ಯಾರ್ಥಿಗಳೇ ಈಗ ನಾವು ಊ ವಿಭಾಗಕ್ಕೆ ಪ್ರವೇಶ ಮಾಡೋಣ ನಿಮಗಿಗಾಗಲೇ ತಿಳಿದ ಹಾಗೆ ಈ ಊ ವಿಭಾಗದಲ್ಲಿ ಒಂದು ಪದ್ಯದ ಭಾವಾರ್ಥವನ್ನು ಬರೆಯಿರಿ ಅಂತ ಪ್ರಶ್ನೆ ಇರುತ್ತದೆ ಈ ಪ್ರಶ್ನೆಗೆ ನೀವು ಇಡೀ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಗರಿಷ್ಠ ಅಂಕಗಳನ್ನು ಅಂದರೆ ಐದು ಅಂಕಗಳನ್ನು ಗಳಿಸಲು ಸಾಧ್ಯ ನೀವು ಈ ಐದು ಅಂಕಗಳನ್ನು ಈ ಪದ್ಯದ ಭಾವಾರ್ಥ ಹಾಗೂ ಪ್ರಬಂಧದ ಪ್ರಶ್ನೆಗೆ ಗಳಿಸಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳೇ ಈ ಐದು ಅಂಕಗಳನ್ನು ಗಳಿಸಲು ನೀವುಗಳು ಒಂದು ವಿಶೇಷವಾದ ಶೈಲಿ ಅಥವಾ ವಿಧಾನವನ್ನು ಬರೆದಾಗ ಮಾತ್ರ ಐದು ಅಂಕವನ್ನು ಗಳಿಸಲು ಸಾಧ್ಯ ಆಗುತ್ತದೆ ನಾನೀಗ ಕಳೆದ ಸುಮಾರು ಎಂಟು ವರ್ಷಗಳಿಂದ ಈ ಮೌಲ್ಯಮಾಪನ ಕೆಲಸಕ್ಕೆ ಹೋಗುತ್ತಲೇ ಇದ್ದೇನೆ ಅದರ ಅನುಭವದಿಂದಲೇ ಅಂದರೆ ಈಗ ನನ್ನ ಕೈಯಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಈ ಈ ಪತ್ರಿಕೆ ಕೂಡ ನನ್ನ ಕೈಯಲ್ಲಿದೆ ಇದರ ಹಾಗೆ ನಾನು ಈ ಪ್ರಶ್ನೆಯನ್ನು ಅಥವಾ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ತಯಾರಿಸಿದ್ದೇನೆ ಹಾಗೆ ಇಲ್ಲಿ ಆ ಐದು ಅಂಕಗಳನ್ನು ಗಳಿಸುವ ಗಳಿಸುವ ವಿಧಾನವೇನೆಂದರೆ ಕವಿಯ ಹೆಸರು ಪದ್ಯದ ಹೆಸರು ಹಿನ್ನೆಲೆಗೆ ನೀವು ಗಳಿಸುವುದು ಒಂದು ಅಂಕವನ್ನು ಇನ್ನು ಭಾವಾರ್ಥಕ್ಕೆ ಮೂರು ಅಂಕಗಳನ್ನು ಇನ್ನು ಸ್ವಾರಸ್ಯ ಅಂದರೆ ವಿಶೇಷತೆಗೆ ನೀವು ಗಳಿಸುವುದು ಒಂದು ಅಂಕ ಒಟ್ಟು ಸೇರಿಸಿ ಐದು ಅಂಕಗಳನ್ನು ನೀವು ಗಳಿಸಲು ಸಾಧ್ಯ ಹಾಗಾದರೆ ಈ ನಲವತ್ತೊಂದನೆಯ ಪ್ರಶ್ನೆ ಯಾವುದೆಂದರೆ ಅದು ನಿಮ್ಮ ಮೊದಲನೆಯ ಪದ್ಯ ಭಾಗ ಸರಿ ಆ ಪ್ರಶ್ನೆಯನ್ನು ನನಗೆ ಓದ್ತಾ ಇದ್ದೇನೆ ಕದಡಿದ ಸಲೀಲಂ ತಿಳಿ ಬಂದದೆ ತಾನೇ ತಿಳಿದ ದಶವದನಂಗಾದುದು ವೈರಾಗ್ಯಂ ಸೀತೆಯೋಳು ಉದಾತನೋಳ್ ಪುಟ್ಟದಲ್ತೆ ನೀಲಿ ರಾಗಂ ವಿದ್ಯಾರ್ಥಿಗಳೇ ಈಗ ಉತ್ತರವನ್ನು ನಾನು ಪದ್ಯದ ಹೆಸರು ಅಂತ ಟೈಪ್ ಮಾಡಿ ಅದರ ಮುಂದೆ ಈ ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಪದ್ಯದ ಹೆಸರನ್ನ ಬರೆದಿದ್ದೇನೆ ನೀವುಗಳು ಕೂಡ ಉತ್ತರ ಬರೆಯುವ ಸಮಯದಲ್ಲಿ ಸಿಂಗಲ್ ಇನ್ವರ್ಟೆಡ್ ಕಾಮವನ್ನು ಬಳಸಿಯೇ ಬರೆಯಬೇಕು ಸರಿನಾ ಇನ್ನು ಕವಿಯ ಹೆಸರು ನಾಗಚಂದ್ರ ಇನ್ನು ಹಿನ್ನೆಲೆ ರಾವಣನ ಮಾತಿನಿಂದ ಆಘಾತಗೊಂಡ ಸೀತಾದೇವಿ ಮೂರ್ಛೆ ಹೊಂದಿ ಭೂಮಿಗೆ ಬಿದ್ದ ನಂತರ ರಾವಣನ ಮನಸ್ಸಿನಲ್ಲಿ ಆದ ಬದಲಾವಣೆಯನ್ನು ಇಲ್ಲಿ ಕಾಣಬಹುದು ಅಂದರೆ ವಿದ್ಯಾರ್ಥಿಗಳೇ ಈ ಇಷ್ಟನ್ನು ಬರೆದಾಗ ಮಾತ್ರ ಒಂದು ಅಂಕವನ್ನು ನೀವು ಗಳಿಸಲು ಸಾಧ್ಯ ಸರಿ ಇನ್ನು ಭಾವಾರ್ಥ ಸೀತೆಯ ವಿಚಾರದಲ್ಲಿ ರಾವಣನ ಮನಸ್ಸು ಕದಡಿದ ಕೊಳದಂತಾಗಿತ್ತು ಅವಳ ಬಗ್ಗೆ ಮೋಹ ದೂರವಾಗಿ ಕರುಣೆ ಅನುಕಂಪಗಳು ಉದಯಿಸಿದಾಗ ಕದಡಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನ ಮನಸ್ಸು ತಿಳಿಗೊಂಡು ಸೀತೆಯ ವಿಚಾರದಲ್ಲಿ ವೈರಾಗ್ಯವು ಉದಯಿಸಿತು ಉದಾತ್ತರಾದವರಲ್ಲಿ ಮಾತ್ರವೇ ಸ್ಥಿರವಾದ ಪ್ರೀತಿ ಹೊಮ್ಮಲು ಸಾಧ್ಯವಲ್ಲವೇ ಎಂದು ಪ್ರಶ್ನಿಸುವ ಮೂಲಕ ಕವಿ ರಾವಣನ ಉದಾತ್ತ ಗುಣವನ್ನು ಇಲ್ಲಿ ಸಂಕೇತಿಸಿದ್ದಾನೆ ಇನ್ನು ಕೊನೆಯ ಭಾಗ ಅಂದರೆ ಸ್ವಾರಸ್ಯ ಈ ಸ್ವಾರಸ್ಯ ಎಂದರೆ ಪ್ರಸ್ತುತ ಕವಿ ಬರೆದಂಥ ಈ ಚರಣದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಅಂದರೆ ಕನ್ಕ್ಲೂಸನ್ ಪಾರ್ಟ್ ಅಂತಲೇ ಹೇಳ್ತೀವಿ ಆ ನಿಮ್ಮ ಅಭಿಪ್ರಾಯವನ್ನು ನೀವು ಬರೆದಾಗ ಅಲ್ಲಿಗೆ ಅಂದರೆ ಈ ಸ್ವಾರಸ್ಯ ಭಾಗಕ್ಕೆ ಒಂದು ಅಂಕ ನಾನಿಲ್ಲಿ ಆ ಸ್ವಾರಸ್ಯವನ್ನು ಅದೇನೆಂತ ಹೇಳ್ತೀನಿ ಅಥವಾ ಬರೆದಿದ್ದೇನೆಂದರೆ ಪ್ರಸ್ತುತ ಚರಣದ ಮೂಲಕ ಕವಿ ನಾಗಚಂದ್ರ ರಾವಣನನ್ನು ಒಬ್ಬ ಉದಾತ್ತ ನಾಯಕನನ್ನಾಗಿ ಚಿತ್ರಿಸಿದ್ದಾನೆ ಹಾಗೆ ಎಲ್ಲ ಓದುಗರ ಮನಸ್ಸಿನಲ್ಲಿ ಅವನನ್ನು ಉಳಿಯುವ ಹಾಗೆ ಮಾಡಲು ಪ್ರಯತ್ನಿಸಿದ್ದಾನೆ ವಿದ್ಯಾರ್ಥಿಗಳೇ ನೀವುಗಳು ಕೂಡ ಕೊಟ್ಟಂಥ ಈ ನಲವತ್ತೊಂದು ನಲವತ್ತೆರಡನೇ ಪ್ರಶ್ನೆಗಳಲ್ಲಿ ನಿಮಗೆ ಸುಲಭವಾದ ಅಥವಾ ಸ್ಪಷ್ಟವಾಗಿ ಬರೆಯಲು ಸಾಧ್ಯವಾಗುವಂಥ ಯಾವುದೇ ಒಂದು ಪದ್ಯದ ಭಾವಾರ್ಥವನ್ನು ಇದೇ ಶೈಲಿಯಲ್ಲಿ ಅಥವಾ ಇದೇ ವಿಧಾನದಲ್ಲಿ ಬರೆದಾಗ ನೀವು ಐದು ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ನಲವತ್ತೆರಡನೇ ಪ್ರಶ್ನೆ ಚಿಗುರೆಂದು ಮೆಲೆಬೇವು ಸ್ವಾದ ಬಹುದೇ ಚೇಳ್ ಚಿಕ್ಕದೆನ್ ಅಳ್ಕರಿಂ ತಗೆಯಲ್ ಕಚ್ಚದೆ ಪಾಲ ನೋಡಿ ಫಣಿಯಂ ಸಾಕಲ್ಕೆ ವಿಶ್ವಾಸೆಯೇ ಖಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದ ಓವರೆ ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಉತ್ತರ ಪದ್ಯದ ಹೆಸರು ಪಗೆಯಂ ಬಾಲಕನೆಂಬರೆ ಇಲ್ಲೂ ಕೂಡ ನಾನು ಸಿಂಗಲ್ ಇಮಿಟೆಡ್ ಕಾಮ ಬಳಸಿಯೇ ಈ ಪದ್ಯದ ಹೆಸರನ್ನು ಬರೆದಿದ್ದೇನೆ ಇನ್ನು ಕವಿಯ ಹೆಸರು ಪುಲಿಗೆರೆ ಸೋಮನಾಥ ಹಿನ್ನೆಲೆ ಸಕಾಲದಲ್ಲಿ ಉಪಯೋಗಕ್ಕೆ ಬಾರದಂತಹ ವಸ್ತುಗಳಿಂದ ಪ್ರಯೋಜನವಿಲ್ಲ ಎಂದು ತಿಳಿಸಿದ ನಂತರ ನಾವು ಈ ಭಾಗವನ್ನು ಕಾಣುತ್ತೇವೆ ಭಾವಾರ್ಥ ಚಿಗುರೆಂದು ಮೆಲ್ಲಲು ಬೇವು ಎಂದಾದರೂ ಸಿಹಿ ಎನಿಸಬಹುದೇ ಚೇಳಿನ ಮರಿಯನ್ನು ಚಿಕ್ಕದೆಂದು ಅಕ್ಕರೆಯಿಂದ ತೆಗೆಯಲು ಕಚ್ಚದೆ ಅಥವಾ ಕುಟುಕದೆ ಬಿಡುವುದೇ ಹಾವಿನ ಮರಿಗೆ ಹಾಲುಣಿಸಿ ಬೆಳೆಸಿ ದೊಡ್ಡದಾಗಿ ಮಾಡಿದರೆ ಅದು ವಿಶ್ವಾಸಿ ಎನಿಸುವುದೇ ಪಕ್ಷಿಯನ್ನು ಸಾಕುವೆನೆಂದು ತಿಳಿದು ಗೂಗಿಯ ಮರಿಯನ್ನು ಸಂಪ್ರೀತಿಯಿಂದ ಸಾಕಬಹುದೇ ಅದರಂತೆ ವೈರಿಯನ್ನು ಬಾಲಕನೆನ್ನಬಹುದೇ ಹರಹರ ಶ್ರೀ ಚನ್ನಸೋಮೇಶ್ವರ ಹೀಗೆ ಪಯತನದಿಂದ ನಾವುಗಳು ಎಚ್ಚರವಾಗಿರಬೇಕೆಂದು ಕವಿ ತನ್ನ ಅಂಕಿತನಾಮದ ಮೂಲಕ ಎಚ್ಚರಿಸಿದ್ದಾನೆ ಇನ್ನು ಸ್ವಾರಸ್ಯ ಶತ್ರು ಬಾಲಕನಿದ್ದರೂ ಸರಿ ಅವನಿಂದ ಎಚ್ಚರದಿಂದ ಇರಬೇಕು ಅಲಕ್ಷ್ಯ ಮಾಡಬಾರದು ಎಂದು ಕವಿ ಈ ಚರಣದ ಮೂಲಕ ಸ್ಪಷ್ಟಪಡಿಸಿದ್ದಾನೆ ವಿದ್ಯಾರ್ಥಿಗಳೇ ನಾವೀಗ ಹೋಗುವುದು ಭಾಷಾಭ್ಯಾಸದ ಭಾಗಕ್ಕೆ ಇಲ್ಲಿ ನಿಮಗೀಗಾಗಲೇ ಗೊತ್ತಿರುವ ಹಾಗೆ ಕೆಳಗಿನ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ ಎನ್ನುವ ಪ್ರಶ್ನೆಗೆ ನೀವು ಗಳಿಸುವುದು ಹನ್ನೆರಡು ಅಂಕಗಳನ್ನು ಸರಿನಾ ಇಲ್ಲಿ ನಲವತ್ತ್ಮೂರನೇ ಪ್ರಶ್ನೆ ಈ ಪದಗಳ ಅರ್ಥ ಬರೆಯಿರಿ ಎನ್ನುವ ಪ್ರಶ್ನೆಯಲ್ಲಿ ಅಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದರೆ ಪರಿಷಜ್ಜನ ಉಣದೀರ್ಪ ಎನ್ನುವ ಪದಗಳನ್ನು ಅಲ್ಲಿ ನಾವು ಕಾಣ್ತಾ ಕಾಣ್ಬೋದು ಈ ಎರಡುಗಳಿಗೆ ಅತ್ ಉತ್ತರ ಹೇಳಿದರೆ ಪರಿಷಜ್ಜನ ಎಂದರೆ ಆಪ್ತ ವರ್ಗ ಇನ್ನು ಉಣದೀರ್ಪ ಎಂದರೆ ಅನುಭವಿಸಲಾಗದ ನಲವತ್ನಾಲ್ಕನೆಯ ಪ್ರಶ್ನೆ ಈ ಪದಗಳ ಗುಣವಾಚಕ ಪದ ತಿಳಿಸಿ ಒಂದು ನಳಿನಾನನೆ ಇನ್ನೊಂದು ಮುಗ್ಧ ಜೀವಿ ವಿದ್ಯಾರ್ಥಿಗಳೇ ಗುಣವಾಚಕಗಳ ಬಗ್ಗೆ ಆಗಲೇ ಗೊತ್ತು ಯಾವುದೇ ಒಂದು ವಸ್ತು ಒಂದು ಪ್ರದೇಶ ಒಬ್ಬ ವ್ಯಕ್ತಿಯ ಗುಣಗಳನ್ನು ಹೇಳುವ ಎಲ್ಲ ಪದಗಳ ಸಮೂಹವೇ ಅಥವಾ ಪದಪುಂಜವೇ ಗುಣವಾಚಕ ಅಂತರ್ಥ ಹಾಗಾದರೆ ಇಲ್ಲಿಯೂ ಕೂಡ ನಳಿನಾನನೆ ಅಂತ ಹೇಳಿದಾಗ ಆ ನನೆ ಅಂದರೆ ಮುಖ ಅದು ಸ್ತ್ರೀಲಿಂಗ ನಳಿನ ಎಂದರೆ ಕಮಲ ಅಂತರ್ಥ ಹಾಗಾದರೆ ಈ ಪದದಲ್ಲಿ ಈ ಗುಣವಾಚಕ ಶಬ್ದ ಅದು ನಳಿನ ಇನ್ನು ಮುಗ್ಧ ಜೀವಿ ಅಂತ ಹೇಳಿದಾಗ ಈ ಜೀವಿಯ ಗುಣ ವಿಶೇಷತೆ ಅದೇ ಮುಗ್ಧ ಇನ್ನು ನಲವತ್ತೈದನೇ ಪ್ರಶ್ನೆ ಈ ಪದಗಳ ವಿಭಕ್ತಿ ತಿಳಿಸಿ ಮೊದಲನೇ ಶಬ್ದ ಕಟ್ಟಿಗೆಯ ಈ ಕಟ್ಟಿಗೆಯ ಶಬ್ದದ ವಿಭಕ್ತಿ ಅದು ಷಷ್ಠಿ ವಿಭಕ್ತಿ ಇನ್ನು ಎರಡನೇ ಶಬ್ದ ಮುದುಕಿಗೆ ಮುದುಕಿಗೆ ಎನ್ನುವ ಶಬ್ದದ ವಿಭಕ್ತಿ ಅದು ಚತುರ್ಥಿ ಸರಿನಾ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ನಲವತ್ತಾರನೇ ಪ್ರಶ್ನೆ ಈ ಪದಗಳ ತತ್ಸಮ ಪದಗಳನ್ನು ತಿಳಿಸಿ ಇಲ್ಲಿ ಕೊಟ್ಟಿರುವಂತಹ ಪದಗಳು ಮೊದಲನೇದು ಪರೀಕ್ಷಿಸು ಇದರ ತತ್ಸಮ ಶಬ್ದ ಪರೀಕ್ಷಿಸು ಇನ್ನು ಎರಡನೇ ಪದ ಸಕ್ಕದ ಅದು ಸಂಸ್ಕೃತ ಇನ್ನು ನಲವತ್ತೇಳನೇ ಪ್ರಶ್ನೆ ಈ ದ್ವಿರಕ್ತಿ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಮೊದಲನೇ ಪದ ಅಂದರೆ ಮೊದಲನೇ ದುರುಕ್ತಿ ಬೇಗ ಬೇಗ ಉತ್ತರ ಕೊಟ್ಟ ಕೆಲಸವನ್ನು ಬೇಗ ಬೇಗ ಮಾಡಿ ಮುಗಿಸಬೇಕು ಇನ್ನು ಪರಿಪರಿಯಾಗಿ ತಾಯಿಯು ತನ್ನ ಮಕ್ಕಳಿಗೆ ಪರಿಪರಿಯಾಗಿ ಬುದ್ಧಿ ಹೇಳುವಳು ನಲವತ್ತೆಂಟು ಈ ಪದಗಳ ಕಾಲವನ್ನು ತಿಳಿಸಿ ಮೊದಲನೇ ಶಬ್ದ ಓದುತ್ತೀರಿ ಎರಡನೇ ಶಬ್ದ ಉಂಡರು ಇಲ್ಲಿ ಓದುತ್ತೀರಿ ನಾವು ಉತ್ತು ಪ್ರತ್ಯಯವನ್ನು ಕಾಣುತ್ತೇವೆ ಕಾರಣ ಇದು ವರ್ತಮಾನ ಕಾಲ ಇನ್ನು ಉಂಡರು ಈ ಶಬ್ದದಲ್ಲಿ ಈಗಾಗಲೇ ಕೆಲಸ ಅಥವಾ ಕ್ರಿಯೆ ಘಟಿಸಿದೆ ಅಥವಾ ನಡೆದು ಹೋಗಿದೆ ಕಾರಣ ಇದು ಭೂತಕಾಲದ ಒಂದು ಶಬ್ದ ಇನ್ನು ನಲವತ್ತೊಂಬತ್ತು ಈ ಪದಗಳ ನಿಷೇಧ ರೂಪ ಬರೆಯಿರಿ ಮೊದಲನೇ ಶಬ್ದ ಬರುವರು ಇಲ್ಲಿ ಬಾರರು ಎನ್ನುವುದು ಉತ್ತರವಾಗಿದೆ ಇನ್ನು ಎರಡನೆಯ ಪದ ನಿಲ್ಲುವುದು ಇದರ ಉತ್ತರ ನಿಲ್ಲದು ವಿದ್ಯಾರ್ಥಿಗಳೇ ಈ ಇಡೀ ನಾವು ಹನ್ನೆರಡು ಅಂಕಗಳನ್ನು ಗಳಿಸುವುದು ನಿಮಗಿರುವಂಥ ಪಲ್ಲವ ಎನ್ನುವ ವ್ಯಾಕರಣ ಪುಸ್ತಕದಲ್ಲಿರುವ ಎಲ್ಲ ಭಾಗವನ್ನು ಅಂದರೆ ಅಲ್ಲಿರುವಂಥ ತತ್ಸಮ ತದ್ಭವ ಇನ್ನು ದ್ವಿರುಕ್ತಿ ಜೊತೆಗೆ ಒಂದು ಹೊಸ ವ್ಯಾಕರಣಾಂಶವನ್ನು ನೀವು ಈ ದ್ವಿತೀಯ ಪೇಜಲ್ಲಿ ನೋಡ್ತೀರಿ ಅದು ಧಾತು ಎನ್ನುವಂತಹದ್ದು ಈ ಎಲ್ಲವನ್ನು ಅಂದರೆ ನಿಷೇಧ ರೂಪ ಕಾಲಮಾನ ಎಲ್ಲವನ್ನೂ ಕೂಡ ನೀವು ಆ ಪಲ್ಲವ ಪುಸ್ತಕವನ್ನು ಸರಿಯಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನೀವುಗಳು ಈ ಭಾಗದಲ್ಲಿ ಅಂದರೆ ಪ್ರಸ್ತುತ ಭಾಷಾಭಾಸದ ಭಾಗದಲ್ಲಿ ಹನ್ನೆರಡು ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ಇನ್ನು ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅನ್ನುವ ಪ್ರಶ್ನೆಗೆ ನೀವು ಗಳಿಸುವುದು ಐದು ಅಂಕಗಳನ್ನು ಈ ಕೊಟ್ಟಂಥ ಎರಡು ಪ್ರಶ್ನೆಗಳಲ್ಲಿ ಅಂದರೆ ಐವತ್ತು ಮತ್ತು ಐವತ್ತೊಂದನೇ ಪ್ರಶ್ನೆಗಳಲ್ಲಿ ನೀವು ಯಾವ ವಿಷಯವನ್ನು ಕುರಿತು ಆಳವಾಗಿ ದೀರ್ಘವಾಗಿ ಅಧ್ಯಯನವನ್ನು ಮಾಡಿದ್ದೀರೋ ಅಥವಾ ನೀವು ಬರೆಯಲು ಅರ್ಹರಾಗಿದ್ದೀರೋ ಅಂತ ಒಳ್ಳೆಯ ಸಾಮರ್ಥ್ಯವನ್ನು ನೀವು ಗಳಿಸಿಕೊಂಡಿದ್ದೀರೋ ಅದೇ ವಿಷಯವನ್ನು ನೀವು ಎತ್ತಿಕೊಂಡು ಅಥವಾ ಅದೇ ಪ್ರಶ್ನೆಯನ್ನು ನೀವು ಉತ್ತರವಾಗಿ ಬರೆದಾಗ ನೀವು ಸುಲಭವಾಗಿ ಐದು ಅಂಕಗಳನ್ನು ಗಳಿಸಲು ಸಾಧ್ಯ ವಿದ್ಯಾರ್ಥಿಗಳೇ ಇಲ್ಲಿ ಕೂಡ ನೀವು ಈ ಐದು ಅಂಕಗಳನ್ನು ಗಳಿಸುವ ವಿಧಾನವೇನೆಂದರೆ ಅದು ಪ್ರಬಂಧದ ಪ್ರಾರಂಭದಲ್ಲಿ ವಿಷಯದ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ಬರೆಯಬೇಕು ಇಲ್ಲಿ ಈ ಪ್ರಬಂಧದ ಪೀಠಿಕೆಯನ್ನು ನಾವು ಏನಂತ ಬರಿತೀವಿ ಹೇಳಿ ಅಲ್ಲಿ ಪ್ರ ಎಂದರೆ ಅದು ಮುಖ್ಯ ಎಂದು ಅರ್ಥ ಇನ್ನು ಬಂಧ ಎಂದರೆ ಸಾಲುಗಳ ಚೌಕಟ್ಟು ಎಂದು ಅರ್ಥ ಕಾರಣ ಕೊಟ್ಟಂತ ಪ್ರಬಂಧದ ವಿಷಯವನ್ನು ಸಾಲುಗಳಲ್ಲಿ ವಿವರಿಸುವುದೇ ಅಥವಾ ನಿರೂಪಿಸುವುದೇ ಪ್ರಬಂಧವಾಗಿದೆ ಅದೇ ತೆರನಾಗಿ ಈ ಕೊಟ್ಟಂತಹ ಪ್ರಬಂಧವನ್ನು ನಾವು ಕೆಳಗಿನ ಹಾಗೆ ಕಾಣೋಣ ಅಥವಾ ತಿಳಿಯೋಣ ಅಂತ ಬರೆದಾಗ ನೀವು ಒಂದು ಅಂಕವನ್ನು ಗಳಿಸ್ತೀರಿ ಸರಿ ಇನ್ನು ವಿಷಯ ವಿವರಣೆ ಅಂದರೆ ಆ ಪ್ರಬಂಧವನ್ನು ಕುರಿತು ನೀವು ಆಳವಾಗಿ ಬರೆದಾಗ ಅಥವಾ ಸುದೀರ್ಘವಾಗಿ ಬರೆದಾಗ ನೀವು ಗಳಿಸುವುದು ಮೂರು ಅಂಕಗಳನ್ನು ಇನ್ನು ಕೊನೆಯದಾಗಿ ಸಮಾರೋಪ ಅಥವಾ ಉಪ ಅಂದರೆ ಆ ಪ್ರಶ್ನೆಯ ಅಥವಾ ಪ್ರಬಂಧದ ಮುಕ್ತಾಯದ ಭಾಗ ಇಲ್ಲಿ ನೀವು ಆ ಪ್ರಬಂಧದ ವಿಷಯದ ಕುರಿತು ನಿಮ್ಮದೇ ಆದ ಒಂದು ಅಭಿಪ್ರಾಯವನ್ನು ಅಥವಾ ಅಭಿಮತವನ್ನು ನೀವು ಬರೆದಾಗ ಅಲ್ಲಿ ಒಂದು ಅಂಕವನ್ನು ಗಳಿಸ್ತೀರಿ ವಿದ್ಯಾರ್ಥಿಗಳೇ ಒಟ್ಟು ಐದು ಅಂಕಗಳನ್ನು ಈ ತೆರನಾಗಿ ಅಂದರೆ ಪೀಠಿಕೆ ವಿಷಯ ವಿವರಣೆ ಅಥವಾ ಸಮಾರೋಪ ಉಪಸಂಹಾರ ಎಂದು ಬರೆದಾಗ ನೀವು ಗಳಿಸಲು ಸಾಧ್ಯವಾಗುತ್ತದೆ ನಾನಿಲ್ಲಿ ಐವತ್ತನೇ ಪ್ರಶ್ನೆಯನ್ನು ನಗರ ನೈರ್ಮಲ್ಯ ಕಾಪಾಡುವಲ್ಲಿ ನಾಗರಿಕರ ಪಾತ್ರ ಎಂದು ಆಯ್ಕೆ ಮಾಡಿಕೊಂಡಿದ್ದರೆ ಇನ್ನು ಐವತ್ತೊಂದನೇ ಪ್ರಶ್ನೆ ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಎಂದು ಆಯ್ಕೆ ಮಾಡಿಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ನೀವು ಎರಡೂ ಪ್ರಶ್ನೆಗಳಿಗೆ ಈಗಲೇ ಆ ಒಂದು ಪ್ರಯತ್ನವನ್ನು ಅಂದರೆ ಬರೆಯುವುದನ್ನು ನೀವು ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ಬರುವಂಥ ಈ ಮುಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಪ್ರಬಂಧವನ್ನು ಕೇಳಿದರೂ ಕೂಡ ನಿಮಗೆ ಸುಲಭವಾಗಿ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳೇ ಈಗ ನಾವು ಐವತ್ತೆರಡು ಮತ್ತು ಐವತ್ತ್ಮೂರನೇ ಪ್ರಶ್ನೆಗಳಿಗೆ ಹೋಗೋಣ ಇಲ್ಲಿ ಕೆಳಗಿನ ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಎನ್ನುವ ಪ್ರಶ್ನೆಗೆ ನೀವು ಗಳಿಸುವುದು ನಾಲ್ಕು ಅಂಕಗಳನ್ನು ಸರಿ ಇಲ್ಲಿ ಐವತ್ತೆರಡನೇ ಪ್ರಶ್ನೆ ಅದು ವೈಯಕ್ತಿಕ ಪತ್ರವನ್ನು ಬರೆಯುವ ಪ್ರಶ್ನೆಯಾಗಿದ್ದರೆ ಐವತ್ತ್ಮೂರನೇ ಪ್ರಶ್ನೆ ವ್ಯವಹಾರಿಕ ಪತ್ರವನ್ನು ಬರೆಯುವ ಪ್ರಶ್ನೆಯಾಗಿರುತ್ತದೆ ಈ ಎರಡೂ ಪ್ರಶ್ನೆಗಳಲ್ಲಿ ನೀವು ಯಾವ ಪತ್ರವನ್ನು ಬರೆಯಲು ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದೀರಿ ಅದೇ ಪ್ರಶ್ನೆಯನ್ನು ಆಯ್ದುಕೊಂಡು ಸರಿಯಾಗಿ ಬರೆದಾಗ ಮಾತ್ರ ನೀವು ನಾಲ್ಕು ಅಂಕಗಳನ್ನು ಗಳಿಸಲು ಸಾಧ್ಯ ಇನ್ನು ಇಲ್ಲೂ ಕೂಡ ಅಂದರೆ ಈ ನಾಲ್ಕು ಅಂಕಗಳನ್ನು ಗಳಿಸಲು ಕೂಡ ತನ್ನದೇ ಆದ ಒಂದು ವಿಧಾನ ಅಥವಾ ಶೈಲಿ ಇದೆ ಅದೇನೆಂದರೆ ಪತ್ರದ ಆರಂಭಕ್ಕೆ ಒಂದು ಅಂಕವನ್ನು ನೀವು ಪಡೆದುಕೊಂಡರೆ ಇನ್ನು ಪತ್ರದ ಒಡಲಿಗೆ ನೀವು ಎರಡು ಅಂಕಗಳನ್ನು ಗಳಿಸುತ್ತೀರಿ ಅದರ ಹಾಗೆಯೇ ಪತ್ರದ ಮುಕ್ತಾಯಕ್ಕೆ ಒಂದು ಅಂಕವನ್ನು ಗಳಿಸ್ತೀರಿ ಅಂದರೆ ಒಟ್ಟಾಗಿ ನಾಲ್ಕು ಅಂಕಗಳನ್ನು ಸರಿನಾ ಇನ್ನು ವೈಯಕ್ತಿಕ ಪತ್ರದ ಮಾದರಿ ಅದು ಯಾವ ತೆರಳಾಗಿ ಇರುತ್ತದೆ ಎಂದರೆ ಆತ್ಮೀಯ ನಿರೂಪಣೆ ಗೌರವಪೂರ್ವಕ ಸಂಬೋಧನೆ ವಿಳಾಸ ಇತ್ಯಾದಿ ಇವುಗಳಿಗೆ ಅಂದರೆ ಈ ತೆರನಾಗಿ ನೀವು ವೈಯಕ್ತಿಕ ಪತ್ರವನ್ನು ಬರೆಯಲೇಬೇಕು ಇನ್ನು ವ್ಯವಹಾರಿಕ ಪತ್ರದ ಮಾದರಿ ಅದು ಯಾವ ತೆರನಾಗಿ ಅಂತ ಹೇಳಿದರೆ ದಿನಾಂಕ ಇವರಿಂದ ಇವರಿಗೆ ಗೌರವಪೂರ್ವಕ ಸಂಬೋಧನೆ ಸ್ಪಷ್ಟವಾದ ಒಡಲು ಸಹಿ ಇತ್ಯಾದಿ ಈ ಎಲ್ಲ ಅಂಶಗಳನ್ನು ನೀವು ಗಮನಿಸಿ ನಿಮಗೆ ಯಾವ ಪತ್ರವನ್ನು ಬರೆಯಲು ಸುಲಭ ನೋಡಿ ಯಾವಾಗ ಸುಲಭ ಆಗುತ್ತೆ ನೀವು ಯಾವುದಾದ್ರೂ ಒಂದು ಪತ್ರವನ್ನು ಮತ್ತೆ ಮತ್ತೆ ಅಂದರೆ ಪುನಃ ಪುನಃವಾಗಿ ನೀವು ಬರೆದು ಅಭ್ಯಾಸ ಮಾಡಿದಾಗ ಮಾತ್ರ ನಿಮಗೆ ಯಾವುದಾದರೂ ಒಂದು ಪತ್ರವನ್ನು ಬರೆಯಲು ರೂಢಿಯಾಗುತ್ತದೆ ಅಥವಾ ಪ್ರಾಕ್ಟೀಸ್ ಆಗುತ್ತೆ ಆಗ ಮಾತ್ರ ನೀವು ನಾಲ್ಕು ಅಂಕಗಳನ್ನು ಗಳಿಸಲು ಸುಲಭವಾಗುತ್ತದೆ ಇನ್ನು ಗಾದೆಗಳಿಗೆ ಬರೋಣ ಕೆಳಗಿನ ಗಾದೆಗಳಲ್ಲಿ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂದರೆ ಎರಡು ಗಾದೆ ಮಾತುಗಳನ್ನು ಕೊಟ್ಟಿರ್ತಾರೆ ಆ ಎರಡು ಗಾದೆ ಮಾತುಗಳ ಪ್ರಶ್ನೆ ಎಂದರೆ ಐವತ್ನಾಲ್ಕು ಮತ್ತು ಐವತ್ತೈದು ಈ ಕೊಟ್ಟಿರುವಂಥ ಎರಡು ಗಾದೆ ಮಾತುಗಳಲ್ಲಿ ನೀವು ಯಾವ ಗಾದೆ ಮಾತನ್ನು ಸ್ಪಷ್ಟವಾಗಿ ನೀಟಾಗಿ ಬರಿತೀರ ಅದಕ್ಕೆ ನೀವು ನಾಲ್ಕು ಅಂಕಗಳನ್ನು ಗಳಿಸಿಕೊಳ್ಳುತ್ತೀರಿ ವಿದ್ಯಾರ್ಥಿಗಳೇ ಈ ಗಾದೆ ಮಾತನ್ನು ಕೂಡ ಬರೆಯಲು ತನ್ನದೇ ಆದ ಒಂದು ವಿಧಾನ ಅಥವಾ ಶೈಲಿ ಇದೆ ಅದೇನೆಂದರೆ ಪೀಠಿಕೆಗೆ ಒಂದು ಅಂಕ ವಿಷಯ ವಿವರಣೆಗೆ ಎರಡು ಅಂಕ ಇನ್ನು ಸಮಾರೋಪ ಅಥವಾ ಉಪಸಂಹಾರ ಭಾಗಕ್ಕೆ ಒಂದು ಅಂಕವನ್ನು ಗಳಿಸುತ್ತೀರಿ ಅಂದರೆ ಒಟ್ಟಾಗಿ ನಾಲ್ಕು ಅಂಕಗಳು ಇನ್ನು ಇಲ್ಲಿ ಈ ಗಾದೆಯ ಮಾತಿನ ಪೀಠಿಕೆಯನ್ನು ಯಾವ ತೆರನಾಗಿ ಬರೆಯುತ್ತೀರೆಂದರೆ ನಿಮಗೀಗಾಗಲೇ ತಿಳಿದಿರುವ ಹಾಗೆ ಗೊತ್ತಿರುವ ಹಾಗೆ ನೀವು ಪ್ರತಿ ಪತ್ರಿಕೆಯಲ್ಲಿ ಬರೆಯುವ ಹಾಗೆ ಗಾದೆಯ ಮಾತುಗಳೆಂದರೆ ಗಾದೆಗಳೆಂದರೆ ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತೆಲ್ಲ ಬರಿತಾನೆ ಇರ್ತೀರಲ್ವ ಹೀಗೆ ಬರೆಯುವ ಭಾಗಕ್ಕೆ ಒಂದು ಅಂಕ ಇನ್ನು ವಿಷಯ ವಿವರಣೆ ಅಂತ ಹೇಳಿದರೆ ಆ ಕೊಟ್ಟಂಥ ಗಾದೆ ಮಾತನ್ನು ನೀವು ನೀಟಾಗಿ ವಿವರಿಸಿ ಬರೆದಾಗ ಎರಡು ಅಂಕ ಇನ್ನು ಆ ಗಾದೆ ಮಾತಿನ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ಅಥವಾ ಅಭಿಮತವನ್ನು ಬರೆಯುವ ಭಾಗ ಅದೇ ಸಮಾರೋಪ ಅಥವಾ ಉಪ ಸಂಹಾರ ಈ ಥರನಾಗಿ ನೀವು ಶೀರ್ಷಿಕೆಯನ್ನು ಸೇರಿಸಿ ಬರೆದಾಗ ನೀವುಗಳು ನಾಲ್ಕು ಅಂಕಗಳನ್ನು ಗಳಿಸುತ್ತೀರಿ ವಿದ್ಯಾರ್ಥಿಗಳೇ ನಾನಿಲ್ಲಿ ಐವತ್ನಾಲ್ಕನೇ ಪ್ರಶ್ನೆಗೆ ಉತ್ಸಾಹವೇ ಯೌವನ ಚಿಂತೆಯೇ ಮುಪ್ಪು ಎನ್ನುವ ಪ್ರಶ್ನೆಯನ್ನು ನಾನು ಬರೆದಿದ್ದರೆ ಇನ್ನು ಐವತ್ತೈದನೇ ಪ್ರಶ್ನೆ ಕುಂಬಾರನಿಗೆ ವರ್ಷ ದೊಣ್ಣಿಗೆ ನಿಮಿಷ ಎನ್ನುವ ಪ್ರಶ್ನೆಯನ್ನು ನಾನು ಆಯ್ದುಕೊಂಡಿದ್ದೇನೆ ಹಾಗಾದರೆ ವಿದ್ಯಾರ್ಥಿಗಳೇ ನೀವು ಈ ತರನಾಗಿ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಅದರ ವಿಧಾನ ಶೈಲಿ ಇನ್ನು ಯಾವುದೇ ಅಕ್ಷರಗಳನ್ನು ತಪ್ಪಾಗದ ಹಾಗೆ ಎಲ್ಲವುಗಳನ್ನು ಅಂದರೆ ಒತ್ತಕ್ಷರ ದೀರ್ಘಾಕ್ಷರ ಎಲ್ಲವನ್ನು ಎಲ್ಲೆಲ್ಲಿ ಬಳಸಲು ಸಾಧ್ಯವೋ ಅಂದರೆ ಎಲ್ಲೆಲ್ಲಿ ಅದನ್ನು ಬಳಸಲೇಬೇಕು ಎಲ್ಲವನ್ನು ಅಂದರೆ ಕಾಮ ಫುಲ್ ಸ್ಟಾಪ್ ಎಲ್ಲವನ್ನು ನೀವು ನೀಟಾಗಿ ಬರೆದಾಗ ನೀವು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳೇ ಈ ನಾನು ಮಾಡಿದಂಥ ಈ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೀಗಾಗಲೇ ಅಂದರೆ ಏನು ಸಿಲೆಬಸ್ ಡಿಲೀಟ್ ಆಗಿತ್ತಲ್ವಾ ಅಂದರೆ ಯಾವ ಯಾವ ಗದ್ಯ ಭಾಗವನ್ನು ಪದ್ಯ ಭಾಗವನ್ನು ತೆಗೆದುಹಾಕಲಾಗಿತ್ತಲ್ವ ಆ ತೆಗೆದು ಹಾಕಿದಂಥ ಗದ್ಯ ಮತ್ತು ಪದ್ಯಗಳನ್ನು ಹೊರತುಪಡಿಸಿ ಉಳಿದಂತಹ ಈ ಒಟ್ಟು ನಿಮ್ಮ ಸಿಲಬಸ್ಗೆ ನಾನೇನು ಮಾಡಿದ್ದೆ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ತೆಗೆದಾಗಿದೆ ಕಾರಣ ವಿದ್ಯಾರ್ಥಿಗಳೇ ನೀವು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಒಂದಲ್ಲದೆ ಹತ್ತಾರು ಬಾರಿ ರೂಢಿಸಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡಾಗ ನೀವು ನೂರಕ್ಕೆ ನೂರು ಅಂಕಗಳನ್ನು ಖಂಡಿತವಾಗಿಯೂ ಗಳಿಸುತ್ತೀರಿ ನೀವು ಗಳಿಸೇ ಗಳಿಸುತ್ತೀರಿ ಎಂದು ನಾನು ಮನ ತುಂಬಿ ಹಾರೈಸುತ್ತಾ ಇಂದಿನ ನನ್ನ ಈ ಎರಡನೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಈ ವಿಡಿಯೋಗೆ ನಾನು ವಿರಾಮವನ್ನು ನೀಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಶುಭವಾಗಲಿ